ಓಲಾ ಉಬರ್ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದ್ದಾವೆ. ಓಲಾ ಉಬರ್ ಆಟೋ ಬುಕ್ ಮಾಡೋಕ್ಕಿಂತ ಮುಂಚೆ ಎಚ್ಚರ ಇರಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ, ಹಲವು ಕಡೆಗಳಲ್ಲಿ ಸೀಸ್ ಮಾಡ್ತಿದ್ದಾರೆ ಆಟೋಗಳನ್ನು. ಪಾಪ ಡ್ರೈವರ್ಗಳ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಅವ್ರದ್ದೇನಿದೆ, ಅವ್ರ ಪಾಡಿಗವರು ಕೆಲಸ ಮಾಡ್ಕೊಂಡಿದ್ದಾರೆ. ಅವರು ನಿಗದಿ ಮಾಡಿದ ಪ್ರೈಸನ್ನು ಓಲಾ ಆಟೋ ಓಡಿಸೋರು ತಗೊಳ್ತಿದ್ದಾರೆ. ಆದರೆ ಪ್ರಶ್ನೆ ಏನು ಅಂದರೆ, ದರ ಕಡಿತ ಅಂತ ಹೇಳ್ತಾರೆ, ಆದರೆ ಓಲಾ ಆ್ಯಪ್ನಲ್ಲಿ ಏನು ಕಡಿತನೂ ಇಲ್ಲ. ಆಯಿತಾ, ದರ ಕಡಿತದ ಘೋಷಣೆ ಬರೀ ನಾಟಕ ಅನ್ನೋ ರೀತಿಯಲ್ಲಿದೆ. ಚೇಂಜ್ ಆಗಬೇಕಾಗಿತ್ತಲ್ವಾ? ಏನು ದರ ಕಡಿತ ಮಾಡೋದೇನು ಭಾಳ ಕಷ್ಟನ? ಬೇಸ್ ಫೇರ್ ಅಂತ ಇರ್ತದೆ, ಏನು ಭಾಳ ಕಷ್ಟನ? ಆಟೋ ಬುಕ್ ಮಾಡಿದ ಗ್ರಾಹಕರಿಗೆ ಡಬಲ್ ರೇಟ್ ಶಾಕ್. ಯಾವ 30 ರೂಪಾಯಿ ರೀ? 60ರಿಂದ 30 ರೂಪಾಯಿಗೆ ದರ ಕಡಿತಗೊಳಿಸಿದ್ದೀವಿ ಅಂತ ಓಲಾ ಉಬರ್ ಹೇಳಿದ್ದಾರೆ. ಆಯಿತಾ, ರಿಯಾಲಿಟಿ ಚೆಕ್ನಲ್ಲಿ ಆ್ಯಪ್ನ ಅಸಲಿ ಬಣ್ಣ ಬಯಲಾಗಿದೆ. ಆಮೇಲೆ ಇವರು 5 ನಿಮಿಷಕ್ಕೆ 5 ರೂಪಾಯಿನೂ ಚಾರ್ಜ್ ಮಾಡ್ತಾರೆ. ಅದೇನು ಕಥೆ? ಬೇಸ್ ಫೇರು, ಅದೇನೋ ಆಕ್ಸೆಸಿಬಿಲಿಟಿ ಫೇರು, ಅದೇನೋ ಇರಬರ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಫೇರ್ಗಳೆಲ್ಲ ಮಾಡ್ತಾರಪ್ಪ ಅವರು. ಆಯಿತಾ, ಅದು ಏನು ಅಂತ ಗೊತ್ತಾಗೋದಿಲ್ಲ ನಮಗೆ. ಎಲ್ರಿ ರಿಯಾಲಿಟಿ ಚೆಕ್ಕು. ಸ್ವಾತಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮನ್ನು. ಏನಿಲ್ಲ, ಹೊಲ ಆ್ಯಪ್ ಓಪನ್ ಮಾಡೋದು, ನೋಡೋದು ಬೇಸ್ ಫೇರ್ ಏನದೆ, ಆಕ್ಸೆಸಿಬಿಲಿಟಿ ಫೇರ್ ಏನದೆ ಅಂತ ಒಂದು ಸ್ವಲ್ಪ ನೋಡೋದಷ್ಟೇ. 60 ರೂಪಾಯಿ ಇದೆಯಾ, ಏನು ಎತ್ತ, ಒಂದು ಐ ಅಂತ ಒಂದು ಸಣ್ಣ ಇನ್ಫಾರ್ಮೇಷನ್ ಅಂತ ಅಲ್ಲಿ ಬರೆದಿರ್ತಾರೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬ್ರೇಕಪ್ ಸಿಗುತ್ತೆ. ನಿಮಗೆ ಗೊತ್ತಾಯ್ತಾ, ಬ್ರೇಕಪ್ ಆಫ್ ದಿ ಫೇರ್ಸ್ ಏನಿರ್ತದೆ ಅನ್ನೋದು ನಿಮಗೆ ಭಾಳ ಸ್ಪಷ್ಟವಾಗಿ ಅಲ್ಲಿ ಗೊತ್ತಾಗುತ್ತೆ. ಸೊ ಅದು 60 ರೂಪಾಯಿನೇ ಇದೆಯಾ, 30 ರೂಪಾಯಿ ಇದೆಯಾ, ಏನು ಎತ್ತ, ಏನು ಭಾಳ ದೊಡ್ಡ ಕಷ್ಟ ಅಲ್ಲ. ಒಂದು ಜಸ್ಟ್ ವೆರಿ 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 ಮಿನಿಮಲ್ ಸಾಫ್ಟ್ವೇರ್ ಟ್ವೀಕ್ ಅಷ್ಟೇ. ಇರೋ ಬರೋ ಟೈಮಲ್ಲೆಲ್ಲ ಮಳೆ ಬಂದಾಗ 300 ರೂಪಾಯಿ ಇರೋದು 600 ರೂಪಾಯಿ ಮಾಡೋಕ್ಕಾಗ್ತದೆ, 700 ರೂಪಾಯಿ ಇರೋದು 1500 ರೂಪಾಯಿ ಮಾಡೋಕ್ಕಾಗ್ತದೆ. ಸೊ ಬೇರೆ ಬೇರೆ ರೂಟ್ಗಳನ್ನು ತೋರಿಸಿ 1400 1500 ರೂಪಾಯಿ ಮಾಡೋಕ್ಕಾಗುತ್ತೆ. ಇನ್ನಿದು ಕಡಿಮೆ ಮಾಡೋಕ್ಕಾಗೋದಿಲ್ವ ಇಮಿಡಿಯೇಟ್ಲಿ ಇವರಿಗೆ? ಆಯಿತಾ, ಹಾಗಾಗಿ 60 ರೂಪಾಯಿ ಮಿನಿಮಮ್ನ ಬಗ್ಗೆ ಮಾತಾಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ಡೆಸ್ಕಿಂದ ಲೈವಲ್ಲಿ. ಮೊಬೈಲ್ ಇದೆಯಾ ಸ್ವಾತಿ ಕೈಯಲ್ಲಿ? ಇಟ್ಕೊಂಡಿದ್ದೀರಿ ಮೊಬೈಲ್? ಹ್ಞೂ, ಮಾತಾಡಿ, ಗೋ ಆಡ್, ರಿಯಾಲಿಟಿ ಚೆಕ್ ತೋರಿಸಿ ನನಗೆ. ಚಂದನ್ ಸರ್, ಸದ್ಯ ನಾನಿವತ್ತು ನಮ್ಮ ಆಫೀಸ್ ಲೊಕೇಶನ್ ಹಾಕಿದ್ದೀನಿ, ಕರೆಂಟ್ ಲೊಕೇಶನ್ನು. ಇಲ್ಲಿ ಎಂಟರ್ ಡೆಸ್ಟಿನೇಷನ್ ಇರೋವಂಥ ಪ್ಲೇಸಲ್ಲಿ ಮತ್ತಿಕೆರೆ ಹಾಕ್ತೀನಿ. ಯಾಕಂದರೆ ನಮ್ಮ ಆಫೀಸಿಂದ ಮತ್ತಿಕೆರೆ ಲೊಕೇಶನ್ಗೆ ಕೇವಲ 1 ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ. ಸೊ ಇದಕ್ಕೆ BMTC ಬಸ್ನಲ್ಲಾದರೆ 5 ರೂಪಾಯಿ ಟಿಕೆಟು, ಓಲಾ ಊಬರಲ್ಲಿ ಕಳೆದ 4-5 ದಿನಗಳ ಹಿಂದೆ ಆದರೆ 30 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರು. ಆದರೆ ಈಗ ನೋಡ್ಬೋದು ಆಟೋ ಚಾರ್ಜ್ 70 ರೂಪಾಯಿ ತೋರಿಸ್ತಾ ಇದೆ, ಮಿನಿ ಓಲಾ ಕ್ಯಾಬು 81 ರೂಪಾಯಿ ತೋರಿಸ್ತಾ ಇದೆ. ಸೊ 30 ರೂಪಾಯಿ ತೋರಿಸ್ಬೇಕಾಗಿರುವಂಥ ಚಾರ್ಜಸ್ಸು ಈಗ 70 ರೂಪಾಯಿ 81 ರೂಪಾಯಿ ತೋರಿಸ್ತಾ ಇದೆ. ಸೊ ಇನ್ನೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಒಂದು ಕಡೆ ಸಾರಿಗೆ ಸಚಿವರು ಹೇಳ್ತಾರೆ ಈಗಾಗಲೇ ಓಲಾ ಊಬರ್ಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ, ಚಾಲಕರನ್ನ ಕೇಳಿದ್ರೆ ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಆದರೆ 3 ದಿನ ಇನ್ನೂ ಟೈಮ್ ಇದೆ, ಸೊ ಹೀಗಾಗಿ ಅದು ಅಪ್ಡೇಟ್ ಆಗ್ತಾ ಇಲ್ಲ ಅನ್ನೋ ಮಾತು ಹೇಳ್ತಿದ್ದಾರೆ. ಸದ್ಯ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜನ ಇಂತಹ ಸ್ಕ್ರೀನ್ ಶಾಟ್ ಅನ್ನ ತೆಗೆದು ಸರ್ಕಾರಕ್ಕೆ ಟ್ಯಾಗ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಬದಲಾವಣೆ ಆಗಿಲ್ಲ, ಕಳೆದ 3 ದಿನದಿಂದ ಕೂಡ ನೋಟಿಸ್ ಕೊಟ್ಟರು ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ. ಹೀಗಾಗಿ ಸದ್ಯ RTO ಅಧಿಕಾರಿಗಳೇನಿದ್ದಾರೆ, ಸೊ ಅವರು 2 ಗಂಟೆ ನಂತರ ನಾವು ಫೀಲ್ಡ್ಗಿಳಿದು ಯಾರು ಹೆಚ್ಚು ಹಣವನ್ನು ಓಲಾ ಊಬರ್ ಬುಕ್ ಮಾಡಬೇಕಾದ್ರೆ 1 ಕಿಲೋಮೀಟರ್ಗೆ 30 ರೂಪಾಯಿಗಿಂತ ಜಾಸ್ತಿ ತೋರಿಸಿದ್ರೆ ನಾವು ಅಂತಹ ಆಟೋಗಳನ್ನು ಸೀಸ್ ಮಾಡ್ತೀವಿ ಅಂತ ಹೇಳಿ. ಸೊ ಇನ್ನೂ ಕೂಡ RTO ಅಧಿಕಾರಿಗಳು ಸದ್ಯ ಫೀಲ್ಡ್ಗಿಳಿದಿಲ್ಲ, ಇದಕ್ಕೆ ರೀಸನ್ ಏನು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಕಡೆ ಸಾರಿಗೆ ಇಲಾಖೆಯ RTO ಏನು ಟೋಲ್ ಫ್ರೀ ನಂಬರ್ ಮತ್ತು ಕಂಪ್ಲೇಂಟ್ ಕೊಡುವಂಥ ನಂಬರ್ ಏನಿದೆ ಅದಕ್ಕೆ ಕಾಲ್ ಮಾಡಿದ್ರೂ ಕೂಡ ಕಾಲ್ ರಿಸೀವ್ ಆಗ್ತಾ ಇಲ್ಲ. ಸೊ ಜನರಿಗೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ನಾವು ಯಾವುದೇ ರೂಟ್ಗೆ ಹಾಕಿದ್ರೂ ಕೂಡ ಇಲ್ಲಿಂದ ಯಶವಂತಪುರ ಹಾಕಿದ್ರೂ ಕೂಡ ಜಾಸ್ತಿ ಹಣವನ್ನೇ ತೋರಿಸ್ತಾ ಇದೆ. ಸದ್ಯ ಯಶವಂತಪುರಗೂ ಕೂಡ 70 ರೂಪಾಯಿ, ಮಿನಿ ಆಟೋ ಆದರೆ 81 ರೂಪಾಯಿ, ಇವೆಲ್ಲವೂ ಕೂಡ 1 ಮಿನಿಟ್ ರೈಡ್. ಸೊ ಇಲ್ಲೇ ತೋರಿಸುತ್ತೆ ನಮಗೆ ಜಸ್ಟ್ 1 ಮಿನಿಟ್ ರೈಡ್ ಅನ್ನೋದನ್ನ ಕೂಡ, ಆದರೂ ಕೂಡ 1 ಮಿನಿಟ್ ರೈಡ್ಗೆ 81 ರೂಪಾಯಿ, ಆಟೋದಲ್ಲಾದ್ರೆ 70 ರೂಪಾಯಿ ಕೊಡಬೇಕಾಗಿರುವಂತ ಪರಿಸ್ಥಿತಿ ಇದೆ. ಸೊ ಇದಕ್ಕೆ ಆದಷ್ಟು ಬೇಗ ಸ್ವಾತಿ ಇವಾಗ ಅಲ್ಲಿ ರೇಟ್ ತೋರಿಸ್ತಿದೆಯಲ್ಲ ಸ್ವಾತಿ, 70 ರೂಪಾಯಿ ತೋರಿಸ್ತಿದೆಯಲ್ಲ. ಮೊಬೈಲ್ ನೋಡಿ, ನೀವು ಮೊಬೈಲ್ ತಗೊಳ್ಳಿ, ನೀವು ಮೊಬೈಲ್ ಕೈಗೆ ತಗೊಳ್ಳಿ, ಅದರ ಪಕ್ಕದಲ್ಲಿ ಚಿಕ್ಕದೊಂದು ಐ ಅಂತ ಒಂದಿದೆ ನೋಡಿ, ಅದನ್ನು ಪ್ರೆಸ್ ಮಾಡಿ, ಕಾಣಿಸ್ತಾ ಐ ಅಂತ? ಅದರಲ್ಲಿ ಏನು, ಅದರಲ್ಲಿ ಏನು ಬರೆದಿದ್ದಾರೆ? ಬೇಸ್ ಫೇರು, ಆಕ್ಸೆಸಿಬಿಲಿಟಿ ಫೇರ್ ಒಂಚೂರು ಓದಿ ಅದನ್ನು. ಸೊ ಟೋಟಲ್ ಫೇರ್ 70 ರೂಪಾಯಿ, ಇನ್ಕ್ಲೂಡಿಂಗ್ ಟ್ಯಾಕ್ಸ್ 7.44 ಟ್ಯಾಕ್ಸಸ್, ರೈಡ್ ಫೇರು 31.5,
ಟೋಟಲ್ ಆಕ್ಸೆಸ್ ಫೀಸ್, ಆಕ್ಸೆಸ್ ಫೀಸ್ 40.73 rupees, ಕೂಪನ್ ಸೇವಿಂಗು 1 rupee ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೋಟಲ್ ಆಕ್ಸೆಸ್ ಫೀಸ್ ಜಾಸ್ತಿ ಇದೆ ಟೋಟಲ್ ರೈಡ್ ಫೀಸ್ಗಿಂತ. ಸೊ ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇರುವಂತದ್ದು. ಎಕ್ಸಾಕ್ಟ್ಲಿ. ಈಗ ನೋಡಿ, ಒಂದು ಸರ್ವಿಸ್ ಆಫರ್ ಮಾಡ್ತಿದ್ದಾರೆ ಉಬರ್ನವರು, ಓಲಾದವರು. ಸರ್ವಿಸ್ಗೆ ಟ್ಯಾಕ್ಸ್ ಕೊಟ್ಕೊಳ್ಳೋದು ಒಂದು ಆ್ಯಪ್ ಆಧಾರಿತ ಅಂತಂದಮೇಲೆ ಟ್ಯಾಕ್ಸ್ ಇರೋದು ಕಾಮನ್ ಇರ್ತದೆ ಬಿಡಿ. 30 rupees ಇರೋ ಜಾಗದಲ್ಲಿ 35, 36, 37 ಆದರೆ ಓಕೆ ಅಂತ ಅನ್ಬೋದು, ಯಾಕಂದರೆ ಅದು ಟ್ಯಾಕ್ಸು ಅಂತ ಹೇಳ್ತೀರಿ. ಆದರೆ ಅದೇನದು ಆಕ್ಸೆಸಿಬಿಲಿಟಿ ಫೀಸ್ ಆಫ್ 40 rupees, ವಿಚ್ ಈಸ್ ಮೋರ್ ದ್ಯಾನ್ 30 rupees ಆಫ್ ಬೇಸ್ ಫೇರ್ ಅಲ್ವಾ? ನಾವು ಅದನ್ನು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಬೇಕಾಗಿರೋದು. ಆಕ್ಸೆಸಿಬಿಲಿಟಿ ಫೀಸ್ ಅಂದರೆ ಏನು? ಏನು ಆಕ್ಸೆಸಿಬಿಲಿಟಿ ಫೀಸು? ಯಾರಿಗೋಗುತ್ತೆ? ಕಂಪ್ನಿಗೆ ಹೋಗುತ್ತಾ? ಡ್ರೈವರ್ಗೆ ಹೋಗುತ್ತಾ? ಒಂದು. ಎರಡನೇದು, ನೀವು ಅಂದ್ರಿ ಯಾರು ದುಡ್ಡು ಚಾರ್ಜ್ ಮಾಡ್ತಿದ್ದಾರೆ, ಆಟೋಗಳನ್ನು ಸೀಸ್ ಮಾಡ್ತಿದ್ದಾರೆ ಅಂತಂದರೆ ಏನು ಪಾಪ ಆಟೋದವನ್ನು ಸೀಸ್ ಮಾಡೋದ ಪ್ರಯೋಜನ ಏನ್ರಿ? ಇವ್ರ ಆ್ಯಪಲ್ಲೇ ದುಡ್ಡು ಕಡಿಮೆ ಆಗಿಲ್ಲ, ಆ್ಯಪಲ್ಲಿ ಎಷ್ಟು ದುಡ್ಡು ಇದೆಯೋ ಆ ದುಡ್ಡು ಆಟೋದವ್ರಿಗೆ ಹೋಗುತ್ತೆ. ಆಟೋ ಸೀಸ್ ಮಾಡ್ತೀವಿ ಅಂತಂದರೆ ಆ ಓಲಾ ಕಂಪ್ನಿನ ಹೋಗಿ ಸೀಸ್ ಮಾಡೋಕ್ಕೆ ಹೇಳಿ ಆರ್ ಟಿ ಓದವ್ರಿಗೆ, ಸಾರಿಗೆ ಇಲಾಖೆ ಅವರಿಗೆ. ಇದ್ರ ಬಗ್ಗೆ ಮಾತಾಡ್ತಾರೆ ಯಾರಾದರೂ? ಸರ್, ಸದ್ಯ ನಾನು ಓಲಾ ಊಬರ್ ಆಟೋ ಅಸೋಸಿಯೇಷನ್ ನಂಬರ್ ಅವ್ರನ್ನ ಕೊಡ್ತೀನಿ, ಅವ್ರನ್ನ ಕನೆಕ್ಟ್ ಮಾಡಿಸೋ ಪ್ರಯತ್ನ ಮಾಡೋಣ ಸರ್. ಓಕೆ, ವಿಲ್ ಡೂ ಇಟ್. ಎನಿ ಹೌ, ಥ್ಯಾಂಕ್ ಯು ಫಾರ್ ದಿ ರಿಯಾಲಿಟಿ ಚೆಕ್ ಮಾ. ಥ್ಯಾಂಕ್ ಯು. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ, ಮದುವೆ ಆಗಕ್ಕೆ ಹುಡುಗಿ ಕೂಡ ಕೊಡಲ್ಲ. ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.